ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳಾ ಚೇತನ್. ವೀಕ್ಷಕರೇ, ಹಳ್ಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬಟ್ ನಾವು ಸಿಟೀಲಿ ಬೆಳೀತಾ ನಮ್ಮ ಮಕ್ಕಳು ಕೂಡ ಸಿಟೀಲಿ ಬೆಳೀತಾರೆ. ಸೊ ನಾವು ಹಳ್ಳಿಯಿಂದ ಬಂದವರಾದರೂ ನಮ್ಮ ಮಕ್ಕಳಿಗೆ ಹಳ್ಳಿಯ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಸೊ ನೀವೇನಾದರೂ ನಿಮ್ಮ ಪುಟ್ಟ ಮಕ್ಕಳಿಗೆ ಹಳ್ಳಿಯ ಬಗ್ಗೆ, ಹಳ್ಳಿಯ ಜೀವನದ ಬಗ್ಗೆ ಹೇಗಿರುತ್ತೆ ಅಂತ ಎಲ್ಲ ಹೇಳಬೇಕು ಹಾಗೆ, ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗಿಲ್ಲ ಅಂದರೆ, ಜಕ್ಕೂರ್ ಹತ್ರ ಇರೋವಂಥ ಮಾಡ್ರನ್ ವಿಲೇಜ್ ಅನ್ನೋವಂಥ ಒಂದು ಪ್ಲೇಸ್ಗೆ ನೀವು ವಿಸಿಟ್ ಕೊಡಿ. ಏಕೆ ಅಂದರೆ ಅಲ್ಲಿ ಹಳ್ಳಿಯ ಚಿತ್ರಣವನ್ನು ತುಂಬ ಸೊಗಸಾಗಿ ಬಿಡಿಸಿದ್ದಾರೆ. ಸೊ ಚಿಕ್ಕ ಮಕ್ಕಳಲ್ಲಿ ನಾವು ಹೋಗ್ತಾ ಇದ್ದಂಥ ಮಿಠಾಯಿ ಅಂಗಡಿಗಳಾಗ್ಬೋದು, ಹಾಗೆ ಹಸುಗಳನ್ನು ಸಾಕ್ತಾರೆ, ಅದಕ್ಕೆ ದನದ ಕೊಟ್ಟಿಗೆ ಅಂತ ಹೇಳ್ತಾರೆ, ಆ ರೀತಿ ದನದ ಕೊಟ್ಟಿಗೆ ಆಗಿರ್ಬೋದು, ಹಾಗೆ ಗಾಣದಿಂದ ಎಣ್ಣೆ ತೆಗೆಯುವಂಥ ಚಿತ್ರಣ ಆಗಿರ್ಬೋದು, ಹಾಗೆ ಕೋಳಿ ತನ್ನ ಪಿಳ್ಳೆಗಳ ಜೊತೆ ಆಟ ಆಡ್ತಾ ಇರೋದು, ನಾಯಿ ತನ್ನ ಮರಿಗಳ ಜೊತೆ ಇರುವಂತಹ ಚಿತ್ರಣ, ಹೀಗೆ ಹಲವಾರು ಚಿತ್ರಗಳು ಹಾಗೆ ತುಂಬ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ನೀವು ನೋಡ್ಬೋದು. ಮತ್ತು ಟಿಕೆಟ್ ಕೌಂಟರ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ, ನೀವು ಅಲ್ಲಿಂದನೇ ಹಳ್ಳಿಯ ಬಗ್ಗೆ ಹೇಗಿರುತ್ತೆ ಅನ್ನೋವಂಥ ಒಂದು ಚಿತ್ರಣ ಗೊತ್ತಾಗುತ್ತೆ. ಮತ್ತು ಹಳ್ಳಿ ಅಂಗಡಿ ಅಂದರೆ, ನಾವು ಚಿಕ್ಕವರಿದ್ದಾಗ ಬೋಟಿಗಳು ಇವೆಲ್ಲವನ್ನು ತುಂಬ ತಗೋತಾ ಇದ್ವಿ ಹಳ್ಳಿ ಅಂಗಡಿಗಳಲ್ಲಿ. ಸೊ ಆ ರೀತಿಯ ಚಿತ್ರಣ ಕೂಡ ಇಲ್ಲಿದೆ. ಹಾಗೆ ಕಟ್ಟೆ, ಹಳ್ಳಿ ಕಟ್ಟೆ, ಮತ್ತು ಜಾನಪದ ನೃತ್ಯಗಳು, ನಮ್ಮ ಕಲೆಗಳನ್ನು ಬಿಂಬಿಸುವಂಥ ಹಲವಾರು ಯಕ್ಷಗಾನ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಹಾಗೆ ಚರಕ ಆಗಿರ್ಬೋದು, ಈ ರೀತಿ ಹಲವಾರು ಚಿತ್ರಣಗಳನ್ನು ಅಲ್ಲಿ ಬಿಡಿಸಿದ್ದಾರೆ. ಇದಲ್ಲದೆ ವೀಕ್ಷಕರೇ, ನಮ್ಮ ಗ್ರಾಮೀಣ ಕ್ರೀಡೆಗಳಾದಂತಹ ಕಂಬಳ ಆಗಿರ್ಬೋದು ಅಥವಾ ಕುಸ್ತಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು. ಹಾಗೆ ತಾಯಿ ತನ್ನ ಮಗುವಿಗೆ ಸ್ನಾನ ಮಾಡಿಸ್ತಿರೋವಂಥ ಹಳ್ಳಿಯ ಜೀವನ ಹೇಗಿರುತ್ತೆ, ಹಾಗೆ ಮನೆ ಮೇಲೆ ಕಾಗೆ ಕುಂತು ಕೂಗುವಂಥ ಚಿತ್ರಣ, ಹೀಗೆ ಡೋಲು ಡಮರು ಈ ಥರ ಹಲವಾರು ನಮ್ಮ ಸಾಹಿತ್ಯಗಳು ನಮ್ಮ ಸಂಸ್ಕೃತಿಗಳನ್ನು ತೋರಿಸುವಂಥ ಪ್ರತಿಬಿಂಬಗಳನ್ನು ನೀವು ನೋಡ್ಬೋದು. ಹಾಗೆ ನಿಮಗೆ ಅಲ್ಲಿ ಊಟದ ಫೆಸಿಲಿಟಿ ಕೂಡ ಇದೆ. ಸೊ 250 ರುಪೀಸ್ ಕೊಟ್ಟರೆ ಸೆಲ್ಫ್ ಸರ್ವಿಸ್ ಫುಡ್ ನಿಮ್ಗೆ ಯಾವ್ದಾದ್ರು ಬೇಕೋ ಅದನ್ನು ನೀವು ಹಾಕ್ಕೋಬಹುದು. ವೀಕ್ಷಕರೇ, ಒಮ್ಮೆ ನಿಮ್ಮ ಪುಟ್ಟ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡೋಗಿ ಬನ್ನಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.